ಮಂಗಳೂರಲ್ಲಿ ಮಾಜಿ ಶಾಸಕ ಮೊಯ್ದಿನ್ ಬಾಬಾ ಪುತ್ರನಿಗೆ ಕೊರೋನಾ ಸೋಂಕು ತಗುಲಿದೆ. ಮಂಗಳೂರಲ್ಲಿ ಅವರ ಮನೆಯನ್ನ ಇದೀಗ ಸೀಲ್ ಡೌನ್ ಮಾಡಿದ್ದಾರೆ. ಮಂಗಳೂರಿನ ಚೊಕ್ಕಬೆಟ್ಟು ಬಳಿಯ ಮನೆ ಸದ್ಯ ಸೀಲ್ ಡೌನ್ ಆಗಿದೆ. ಮೊಯ್ದಿನ್ ಬಾಬಾ ಮತ್ತೆ ಅವರ ಪತ್ನಿಯ ವರದಿ ಸದ್ಯ ನೆಗೆಟಿವ್ ಬಂದಿದೆ. ಆದರೆ ಅವರ ಪುತ್ರನಿಗೆ ಮಾತ್ರ ರಿಪೋರ್ಟ್ ಪಾಸಿಟಿವ್ ಬಂದಿರೋದ್ರಿಂದ ಅವರ ಮನೆಯನ್ನ ಸೀಲ್ ಡೌನ್ ಮಾಡಿದ್ದಾರೆ. ಮಂಗಳೂರಿನ ಚೊಕ್ಕಬೆಟ್ಟು ಸಮೀಪ ಅವರ ಮನೆ ಏನಿದೆ ಈ ಸಂಪೂರ್ಣ ಮನೆಯನ್ನು ಸೀಲ್ ಡೌನ್ ಮಾಡಿ ತಂದೆ ತಾಯಿಯನ್ನು ಕೂಡ ಪರೀಕ್ಷೆಗೆ ಒಳಪಡಿಸಿದ್ರು. ಆದರೆ ಈ ಇಬ್ಬರ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಆದರೆ ಮಾಜಿ ಶಾಸಕರ ಪುತ್ರನಿಗೆ ಮಾತ್ರ ಕೊರೋನಾ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಪರಿಣಾಮ ಅವರ ಮನೆಯನ್ನು ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ. ಇತ ವಿಜಯಪುರದ ಮಾಜಿ ಶಾಸಕರಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಳ್ಳುಳ್ಳಿ ಕ್ಷೇತ್ರದ ಮಾಜಿ ಶಾಸಕರಿಗೆ ಕೊರೋನಾ ಸೋಂಕು ಇರೋದು ದೃಢಪಟ್ಟಿದೆ. ಸೊ ಮಾಜಿ ಶಾಸಕರಿಗೆ ಇದೀಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮೊನ್ನೆ ಬೆಂಗಳೂರಲ್ಲಿ ಕಾರ್ಪೊರೇಟರ್ ಒಬ್ಬರಿಗೆ ಬಂತು, ಇದೀಗಷ್ಟೇ ನೋಡ್ತಾ ಇದ್ವಿ. ಮಂಗಳೂರಲ್ಲಿ ಮಾಜಿ ಶಾಸಕರ ಪುತ್ರನಿಗೆ ಕೊರೋನಾ ಸೋಂಕು ತಗುಲಿದೆ. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ವಿಜಯಪುರದಲ್ಲಿ ಮಾಜಿ ಶಾಸಕರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಅವರನ್ನ ಚಿಕಿತ್ಸೆಗೆ ಒಳಪಡಿಸಲಾಗ್ತಾ ಇದೆ. ಬಳ್ಳುಳ್ಳಿ ಕ್ಷೇತ್ರದ ಮಾಜಿ ಶಾಸಕರಾಗಿದ್ದಾರೆ ಇವರು. ಸೊ ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ.